होटल बागमारे, जायके की दुनिया में नया आविष्कार, मटकी दम बिरयानी का हुआ है शाहकार, शाही पकवान के तरीके से तजुर्बेकार, जिस मिट्टी की मटकी में होगी बिरयानी तैयार, उसी मिट्टी के मटकी में आपको परोसा जाएगा यार। अब से सिर्फ बिरयानी नहीं, शाही मटकी दम बिरयानी जो देगा आपको शाही जायके का मजा। तो आइए अपनों के साथ या होम डिलीवरी घर बैठे मंगवाइए बीगोस के हाथ, अपोजिट सेंट्रल बस स्टैंड, ट्रैफिक सिग्नल बीजापुर। ಇಂಡಿ ಪಟ್ಟಣದಲ್ಲಿ ಬೀದಿ ವ್ಯಾಪಾರಿಗಳಿಗೆ ಅಧಿಕಾರಿಗಳಿಂದ ಕಿರುಕುಳ, ಜೆಡಿಎಸ್ ಮುಖಂಡರಿಂದ ಪ್ರತಿಭಟನೆ. ಇಂಡಿ ಪಟ್ಟಣದಲ್ಲಿರುವ ಬಿಎಸ್ಎನ್ಎಲ್ ಕಚೇರಿಯ ಮುಂದೆ ಕಾಂಪೌಂಡ್ ಪಕ್ಕದಲ್ಲಿ ಸುಮಾರು 20ಕ್ಕೂ ಹೆಚ್ಚು ಸಣ್ಣ ಪುಟ್ಟ ಬೀದಿ ವ್ಯಾಪಾರಸ್ಥರು ಸುಮಾರು 20 ವರ್ಷಗಳಿಂದ ತಮ್ಮ ವ್ಯವಹಾರವನ್ನು ನಡೆಸುತ್ತಾ ಬಂದಿದ್ದಾರೆ. ಈಗ ರಂಜಾನ್ ಹಬ್ಬ ಇರುವುದರಿಂದ ಬೀದಿ ವ್ಯಾಪಾರಸ್ಥರು ಇಂದು ಜೆಡಿಎಸ್ ತಾಲೂಕು ಅಧ್ಯಕ್ಷರಾದ ಬಿಡಿ ಪಾಟೀಲ್ ರವರನ್ನು ಸಂಪರ್ಕಿಸಿ ತಮ್ಮ ಗೊಳವನ್ನು ತೋಡಿಕೊಂಡಾಗ ಜೆಡಿಎಸ್ ತಾಲೂಕು ಅಧ್ಯಕ್ಷರಾದ ಬಿಡಿ ಪಾಟೀಲ್, ರಾಜ್ಯ ಅಲ್ಪಸಂಖ್ಯಾತರ ಜೆಡಿಎಸ್ ಪ್ರಚಾರ ಸಮಿತಿ ಕಾರ್ಯದರ್ಶಿಯಾದ ಅಯೂಬ್ ನಾಟಿಕಾರ್, ರಾಜ್ಯ ಜೆಡಿಎಸ್ ಎಸ್ಸಿ ಮೋರ್ಚಾ ಉಪ ಅಧ್ಯಕ್ಷರಾದ ಮರೆಪ್ಪ ಗಿರಣಿ ವಡ್ಡರ, ಮಹಿಬೋಬ್ ಬೇನೂರ್, ಶ್ರೀಶೈಲಗೌಡ ಪಾಟೀಲ್, ಸಿದ್ದುಡಂಗಾ, ಇನ್ನು ಅನೇಕ ಜೆಡಿಎಸ್ ಮುಖಂಡರುಗಳು ಹಾಗೂ ಬೀದಿ ವ್ಯಾಪಾರಸ್ಥರು ಸೇರಿ ವ್ಯಾಪಾರ ಮಾಡಲು ಅನುಕೂಲ ಮಾಡಿಕೊಡುವ ನಿಮಿತ್ತ ಇಂಡಿ ತಾಲೂಕಿನ ಆಡಳಿತ ಉಪ ವಿಭಾಗ ಅಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು. ಇದು ಇಂಡಿಯಿಂದ ಎಂಎ ನದಾಫರ್ ಅವರ ವರದಿ. ಮೊನ್ನೆ ಎಲ್ಲ ಇಂಡಿ ತಾಲೂಕಿನ ಬಡ ಬೀದಿ ವ್ಯಾಪಾರಸ್ಥ ಬಂಧುಗಳೇ ಹಾಗೂ ಇಂಡಿ ನಗರದ ನಾಗರಿಕ ಬಂಧುಗಳೇ, ಈ ಹೋರಾಟವನ್ನು ಬೆಂಬಲಿಸಲಿಕ್ಕೆ ಬಂದಿರತಕ್ಕಂಥ ನಮ್ಮ ಜೆಡಿಎಸ್ ಮುಖಂಡರುಗಳಾಗಿರ್ತಕ್ಕಂಥ ಐಮಣ್ಣ ನಾಟಿಕಾರ್ ಅವರೇ, ಮೈಬೂ ಬೇಲೂರ್ ಅವರೇ, ಶಿರಸಲಗೌಡ ಪಾಟೀಲ್ ಅವರೇ ಸಮನ್ವಯ ಮಾಡಬೇಕು. ದಯವಿಟ್ಟು ಅವರನ್ನು ಅಲ್ಲಿಂದ ಬೀದಿ ಪಾಲ್ ಮಾಡತಕ್ಕಂಥ ತಾವು ಮಾಡಬಾರ್ದು, ಮಾಡದೇ ಆದ್ರೆ ನಾವು ಸ್ವತಃ ಉಗ್ರವಾಗಿರ್ತಕ್ಕಂಥ ಹೋರಾಟವನ್ನ ಮತ್ತೆ ನಾವು ಪ್ರಾರಂಭಿಸಬೇಕಾಗ್ತದೆ ತಿಳ್ಕೊಂಡು ಒಂದು ನಾನು ಎಚ್ಚರಿಕೆಯನ್ನು ಕೊಡ್ತೇನೆ. ಹಾಗಾಗಿ ಇವತ್ತಿನ ದಿವಸ ಪಾಪ 2 ವರ್ಷಗಳಿಂದ ಮಹಾಮಾರಿ ಕೊರೋನಾದಿಂದ ತತ್ತರಿಸಿ ಹೋಗಿರ್ತಕ್ಕಂಥ ಬಡ ಕುಟುಂಬಗಳು ಏನೋ ಇವತ್ತು ಮಹಾಮಾರಿ ಕೊರೋನಾ ಸ್ವಲ್ಪ ಕಡಿಮೆ ಆಗಿದ್ದರಿಂದ ಇವತ್ತ 2 ವರ್ಷಗಳ ಕಾಲ ಕಷ್ಟದ ನೀರು ಕುಡಿದು ಗಂಜಿ ತಿಂದು ಬದುಕಿರ್ತಕ್ಕಂಥ ಬಡ ಕುಟುಂಬಗಳು ಇವತ್ತೇನೋ ಇವತ್ತು 5-6 ತಿಂಗಳಿಂದ ಸ್ವಲ್ಪ ಕಡಿಮೆಯಾಗಿ ಇವತ್ತು ಸಣ್ಣ ಪುಟ್ಟ ವ್ಯಾಪಾರಸ್ಥರು ಮತ್ತು ಬೀದಿಗೆ ಬಂದರೆ ಅವರನ್ನ ಬೀದಿ ಪಾಲು ಮಾಡತಕ್ಕಂಥ ಕಾನೂನು ಅಧಿಕಾರಿಗಳನ್ನ ನಾವು ಯಾವತ್ತು ಇವತ್ತು ವಿರೋಧಿಸುತ್ತೇವೆ. ದಯವಿಟ್ಟು ಅವರಿಗೆ ಅಲ್ಲೇ ಅವಕಾಶ ಕೊಡಬೇಕು ಅಂತ ತಿಳ್ಕೊಂಡು ನಾನು ಉಪವಿಭಾಗ ಅಧಿಕಾರಿಗಳ ಮುಖಾಂತರ ದಕ್ಷ ಪ್ರಮಾಣಿಕ ಅಧಿಕಾರಿಗಳಾಗಿರ್ತಕ್ಕಂಥ ಮೊನ್ನೆ ಎಸಿ ಸಾಗರ್ ಮೂಲಕ ನಾನು ಮತ್ತು ಅಧಿಕಾರಿಗಳಿಗೆ ಒತ್ತೆ ಮಾಡ್ತೇವೆ. ತಾವು ತಮ್ಮೆಲ್ಲ ಯಾರು ಮತ್ತು ಅಧಿಕಾರಿಗಳಿಗೆ ಇವತ್ತು ಯಾರು ಅವ್ರನ್ನ ದಬ್ಬಳಕೆ ಮಾಡ್ತಾರೆ ನಮ್ಗೆ ಕರೆದು ಸಭೆಯನ್ನ ಮಾಡಿ ಬೀದಿ ವ್ಯಾಪಾರಸ್ಥರಿಗೆ ಅನ್ಯಾಯ ಮಾಡುತ್ತಿರುವ ಭ್ರಷ್ಟ ಅಧಿಕಾರಿಗಳಿಗೆ ಸಲುವಾಗಿ ಇಡೀ ಭಾರ ಎಲ್ಲ ಇಂಡಿ ತಾಲೂಕು ಜನ ಅಲ್ಲಿ ಬರ್ತಿರ್ತಾರ, ಅಂತವ್ರಿಗೆ ಸಮಸ್ಯೆ ಆಗಬಾರ್ದು ನೋಡ್ಕೊಳ್ತೇನೆ. ಅದೇನು ಕಾನೂನು ಪ್ರಕಾರ ಏನದ ಅದು ಏನು ಕಾನೂನು ಅದ್ರ ಪ್ರಕಾರ ಕೆಲಸ ಮಾಡ್ತಾರೆ. ಅಂದ್ರೆ ಅಲ್ಲಿ ಟ್ಯಾಕ್ಸ್ ಕೊಡ್ಬೇಕಾಗುತ್ತೆ ವ್ಯಾಪಾರ ಒಂದು ನಿಮ್ ಫೋನ್ ಕಾಪಿ ಇದ್ದವರಿಗೆ ಯಾಕ್ರಿ ಅವ್ನು ಬಡವದಾರ ಹಂಗ್ ಮಾಡಕ್ ಹೋಗ್ಬೇಡ್ರಿ ಅಂತ ನೀವು ಕಣ್ಣು ಮುಚ್ಕೊಂಡ್ ಕೂತಿರಿ. ಇವತ್ತು ಬಿಡಿ ಪಟ್ಟಿ ರೇಸ್ ಮಾಡ್ಬೇಕು ಸಾಧ್ಯಾಸ್ ಮಾಡಕತ್ತಾರ. ಸಾಮಾನ್ಯ ಕೆಲಸ ಗಮನಕ್ಕಿದ್ರೆ ಈ ಬಡವ್ರು ಬಿಟ್ಕೊಂಡು ಹೋಗ್ಬೇಕು. ಇಂದಲ್ಲಿ ಮುಂಬರುವ ಕಾಲದಲ್ಲಿ
ಜನ ನಿರ್ಮಾಣ ಮಾಡ್ಕೊಂಡ್ಬಿಟ್ರೆ ಈಗ ಮಾಡ್ಕೊಂಡ್ಬಿಟ್ರೆ ತಮ್ಮ ಸಮಯ ಒಳಗೆ ಬಂದ ನಿಮ್ ಕಾಲ ಹೋಗೋದು ಖಂಡಿತ ಹೋಗ್ತೀರಿ. ಯಾಕಂದ್ರೆ ಬಡವರು ಬಡವರು ನೀವು ಶಾಪ್ ತಗೊಂಡ್ರಪ್ಪ ಅಂದ್ರೆ ಈ ಸನ್ಮಾನ್ಯ ಜಾತಕರೇ ನೀವು ಯಾವಾಗ್ಲೂ ಒಳಗೆ ಸಾಧ್ಯಲ್ಲ. ಈಗ ಹತ್ತಿಕೊಂಡು ಕಾಲಿದ್ರೆ ಸ್ವಚ್ಛಕೊಂದು ಕಾಲತ್ತೆ ಹೋದೆ ಹೋಗಿ ಹೋಗ್ತೀರಿ. ನೀವು ಮುಂಬರುವ ಕಾಲದಲ್ಲಿ ಸನ್ಮಾನ್ಯ ಬಿ ಡಿ ಪಾಟೀಲ್ರು ಶಾಸಕರಾಗಿ ಬರ್ತಾರೆ ಬಂದು ಏನಾರ ಈ ಬಡವರಿಗೆ ಜಾತರಿಗೆ ಇಳಿಗಳು ಹೋಗದ ವರ್ಗವರೆಗೆ ಹಿಡ್ಕೊಂಡು ಹೋಗ್ತಾರೆ ಅಂತ ನಾನು ಭಾವಿಸ್ತೀನಿ. ಏನಾದ್ರೂ ಈ ನಮ್ಮ ಆಡಳಿತ ಮಾಡ್ತಾರಲ್ಲ ಇವರು ಎಸಿ ಸಾಹೇಬ್ರಾಗ್ಲಿ ನಮ್ಮ ಡಿವೈಎಸ್ಪಿ ಸಾಹೇಬ್ರಾಗ್ಲಿ ಸಿಪಿಐ ಸಾಹೇಬ್ರಿಗೆ ಅವ್ರಿಗೆ ನಾವು ಮನವಿ ಮಾಡ್ಕೊತಾ ಇದೀವಿ. ಅವನ ಅವ್ರಿಗೆ ಆರ್ಡರ್ ಮಾಡಕ್ಕಿಲ್ಲ ಸಾಹೇಬ್ರ ಬಡವರು ಉಪಗ್ರಹ ಅದರ ಅವ್ರು ಮಾಡ್ಕೊತಿಲ್ಲ ಅವ್ನ ಅವಕಾಶ ಮಾಡ್ಕೊಡ್ರಿ ಅಂತ ನಮ್ಮಲ್ಲಿ ಕಳ್ಕಳಿ ವಿನಂತಿ ಮಾಡಿಕೊಂಡು ನನ್ನ ಮಾತಿಗೆ ಮುಗಿಸ್ತೀನಿ. ಕೊಡ್ತೀವಿ ಮುಂಬರುವ ಕಾಲದಲ್ಲಿ ಇದಕ್ಕೆ ಇದು ಪರಿಹಾರ ಸಿಕ್ಕಿಲ್ಲಪ್ಪ ಅಂತಂದ್ರೆ ಇಲ್ಲಿ ಹಿಂದಿಯಿಂದ ಕಾಲ್ನಡಿಗೆ ಮಾಡಿಕೊಂಡು ಡಿ ಸಿ ಆಫೀಸರ್ ಹೋಗಿ ಅಲ್ಲಿ ಒಂದು ಮನವಿ ಕೊಟ್ಟು ಇಡೀ ನಮ್ಮ ಇದು ರಾಜ್ಯ ಸರ್ಕಾರಕ್ಕೆ ಕಣ್ಣು ತೆರೆಯುವಂತ ಕೆಲಸ ಮಾಡ್ತೀವಿ. ನಮ್ಮ ಮುಂಬರುವ ಕಾಲದಲ್ಲಿ ಸನ್ಮಾನ್ಯ ಎಸಿ ಸಾಹೇಬ್ರೇ ಹಾಗೂ ಇಲ್ಲಿ ಗೃಹ ಇಲಾಖೆಯ ಡಿಎಸ್ಪಿ ಸಾಹೇಬ್ರೇ ಹಾಗೂ ಟೌನ್ ಸಿಪಿಐ ಸಾಹೇಬ್ರೇ ತಮ್ಮಲ್ಲಿ ನಾವು ನಮ್ಮ ಪಕ್ಷದ ಮುಖಾಂತರ ನಮ್ಮ ಜೆಡಿಎಸ್ ಅಧ್ಯಕ್ಷರ ಮುಖಾಂತರ ತಮ್ಮ ನಾವು ರಿಕ್ವೆಸ್ಟ್ ಮಾಡ್ತೀವಿ. ಹುಡುಗರು ಉಪಗ್ರಹದಾರ ಅವರು ತಮ್ಮ ಪಾಡಿತ ಮಾಡ್ಕೊಂತಿಲ್ಲಾಕತ್ತಾರೆ ಅವ್ರಿಗೊಂದಲ್ಲಿ ಒಂದ್ ಸ್ವಲ್ಪ ಏನಾರ ಮಾರ್ಕ್ ಮಾಡಿ ಅವ್ರಿಗೆ ಎಲ್ಲಿ ತೊಂದರೆ ಆಗ್ಲಾರ್ದಾಗ ಜನರನ್ನು ಜನಸಾಮಾನ್ಯರಿಗೆ ತೊಂದರೆ ಆಗಬಾರ್ದು. ನಾವು ಅದಕ್ಕೆ ಒಪ್ಪುತ್ತೀವಿ. ಆದ್ರೆ ಅವ್ರಿಗೆ ಅಲ್ಲೇ ಒಂದ್ ಸ್ವಲ್ಪ ವಾರ್ನ ಮಾಡಿ 100 ರೂಪಾಯಿ ಕಡೆ ಬರಬೇಡ್ರಿ ಇಷ್ಟಕ್ಕೆ ನಿಂತಿ ನೀವು ಇಲ್ಲಿ ವ್ಯವಹಾರ ಮಾಡ್ಕೊರಿ ಅಂತ ನೀವು ಸ್ವಲ್ಪ ಹೇಳಿದ್ರೆ ಬಹಳ ಚಲೋ ಆಗ್ತಾರೆ ಸಾಹೇಬ್ರ. ಯಾಕಂದ್ರೆ ಈ ರಂಜಾನ್ ಹಬ್ಬ ನಡೆಸಿ ಮುಸ್ಲಿಂ ಸಮಾಜ ಮಂದಿ ಜಾಸ್ತಿ ಅದಾರ ಮತ್ತೆ ಬೇರೆ ಸಮಾಜದವರು ಅದಾರ. ಆದ್ರೆ ಹಬ್ಬ ಇರೋದ್ರ ಸಂಬಂಧ ಈ ರಂಜಾನ್ ಹಬ್ಬ ಅದ ಈಗ ಗೊತ್ತೊಂಡ್ರೆ ಹಬ್ಬ ಆದ್ರೆ 15 ದಿವಸ ಉಳಿದ್ರೆ ಬರೀ ನೀವು ಅಲ್ಲಿ ಗಾಡಿ ತೆಗೀರಪ್ಪ ಅಂತಂದ್ರೆ ಅವ್ರ ಉಪಜೀವನಕ್ಕೆ ಏನ್ ಮಾಡಬೇಕು? ದಯವಿಟ್ಟು ಈ ಸರ್ಕಾರಕ್ಕಾಗ್ಲಿ ಇಲ್ಲಿ ನಮ್ಮ ಆಡಳಿತ ವರ್ಗದ ಎಲ್ಲ ಅಧಿಕಾರಿಗಳಿಗಾಗ್ಲಿ ನಾವು ಜೆಡಿಎಸ್ ಪಕ್ಷದಿಂದ ಸಾರ್ವಜನಿಕರ ಪರವಾಗಿ ನಮ್ಮ ಬಿ ಡಿ ಪಾಟೀಲ್ರ ಮುಖಂಡರೊಳಗೆ ತಮ್ಮ ನಾವು ರಿಕ್ವೆಸ್ಟ್ ಮಾಡ್ಕೊತಾ ಇದೀವಿ. ಈ ಹಿನ್ನೆಲೆ ನಾನು ಕೊರೋನಾ ಕಾಲದಲ್ಲಿ ಫ್ರೆಶ್ ಕೊರೋನಾ ಮುಗಿದಿತ್ತು. ಮುಗಿದ ನಂತರ ಅಂಗಡಿಗಳು ತೆರವು ಪಡಿಸಲಾಗ್ತಿದ್ರು. ಅವಾಗ ನಾವು ಶಾಸಕರು ನಾವು ಇದು ಮಾಡ್ಕೊಂಡಿದೀವಿ. ಸನ್ಮಾನ್ಯ ಶಾಸಕರು ಅವ್ರು ತಿಳಿದವರು ಜನಿ ತಟ್ಟ ಹೇಳ್ತಾರೆ ನಮ್ಮ ಬಡವರಿಗೆ ಬಗ್ರಿಗೆ ನಾನು ಕಾರ್ಮಿಕರಿಗೆ ಮತ್ತು ಜನತೆ ನಾಯಕ